ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರವನ್ನ ತೆಗೆದು ಕಾಶ್ಮೀರಿ ಫೈಲ್ಸ್ ಅನ್ನ ಚಿತ್ರಮಂದಿರಗಳಲ್ಲಿ ಹಾಕುವಂತೆ ಬಿಜೆಪಿಯವರು ಮುಂದಾಗಿರುವುದನ್ನ ಖಂಡಿಸಿ ಮೈಸೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟಿಸಲಾಯಿತು. ಮಾಜಿ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ಮೈಸೂರು ರಾಮಸ್ವಾಮಿ ವೃತ್ತದಲ್ಲಿ ಬಿಜೆಪಿಯ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಎಂಕೆ ಸೋಮಶೇಖರ್ ಮಾತನಾಡಿ, ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನಿಧನದಲ್ಲಿ ಇಡೀ ದೇಶವೇ ಶೋಕ ವ್ಯಕ್ತಪಡಿಸಿದೆ. ಕಲಾವಿದನ ಪ್ರತಿಭೆ ಮತ್ತು ಸಾಮಾಜಿಕ ಸೇವೆಗೆ ಮೈಸೂರು ವಿವಿ ಡಾಕ್ಟರೇಟ್ ಪದವಿಯನ್ನ ನೀಡಿದೆ. ಅಂತಹ ಮೇರು ವ್ಯಕ್ತಿಯ ಜೇಮ್ಸ್ ಚಿತ್ರವನ್ನ ಇಡೀ ದೇಶದೆಲ್ಲೆಡೆ ಕೊನೆಯ ಚಿತ್ರವೆಂದು ಭಾವಕಾತ್ಮವಾಗಿ ತೆಗೆದುಕೊಂಡು ಪ್ರತಿಯೊಬ್ಬರೂ ವೀಕ್ಷಿಸುತ್ತಿದ್ದು ಸುಮಾರು 100 ಕೋಟಿ ಸಂಪಾದಿಸಿದೆ. ಯಶಸ್ವಿಯಾಗಿರುವುದನ್ನ ಸಹಿಸದ ಬಿಜೆಪಿ ಸರ್ಕಾರ ಜೇಮ್ಸ್ ಚಿತ್ರ ತೆಗೆದು ಕಾಶ್ಮೀರಿ ಫೈಲ್ಸ್ ಚಿತ್ರ ಹಾಕುವಂತೆ ವ್ಯವಸ್ಥೆ ಮಾಡಿಕೊಳ್ತಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಅವಮಾನಿಸುತ್ತಿರುವುದನ್ನ ವಿರೋಧಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಿದ್ದಾವೆ. ಕಾಶ್ಮೀರಿ ಫೈಲ್ಸ್ ಚಿತ್ರಕ್ಕೆ ನೀಡಿರುವ ರಿಯಾಯಿತಿಯನ್ನ ಜೇಮ್ಸ್ ಚಿತ್ರಕ್ಕೂ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಪುನೀತ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು. ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಎಲ್ಲರ ಹೃದಯದಲ್ಲಿ, ಹೃದಯ ಸಿಂಹಾಸನದಲ್ಲಿ ನೆಲೆಸಿದ್ದಾರೆ. ಅವ್ರು ಮಾಡಿದಂಥ ದಾನ ಧರ್ಮದ ಕಾರ್ಯಕ್ರಮ, ಅವರು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿದಂಥದ್ದು, ಅಂಗವಿಕಲರಿಗೆ ಪ್ರೋತ್ಸಾಹಿಸಿದಂಥದ್ದು, ಅನೇಕ ರೀತಿಯ ಸಹಾಯಗಳನ್ನ ಮಾಡಿ ಇವತ್ತು ಎಲ್ಲರ ಮನಸ್ಸಲ್ಲಿದ್ದಾರೆ. ಸಿನಿಮಾ ಅವ್ರು ಹುಟ್ಟಬ್ಬ ಅಷ್ಟು ಜೋರಾಗಿ ಮಾಡಿದ್ರು. ಸಿನಿಮಾ 4 ದಿನದಲ್ಲಿ 100 ಕೋಟಿ ರೂಪಾಯಿ ಮಾಡಿರ್ತಕ್ಕಂಥದ್ದು ಸಿನಿಮಾ ಇತಿಹಾಸದಲ್ಲೇ ಇದೇ ಮೊದಲು. ಕನ್ನಡ ಸಿನಿಮಾಗಳು ಬೆಳೀತಾ ಇದ್ದಾವೆ. ಇಂಥ ಬೆಳೀತಾ ಇರೋ ಸಮಯದಲ್ಲಿ ಹೊಟ್ಟೆಯವರಿಗೋಸ್ಕರ ಬಿಜೆಪಿ ಸರ್ಕಾರ, ಶಾಸಕರುಗಳು ಆ ಸಿನಿಮಾ ಥಿಯೇಟರ್ಗಳಿಂದ ಸಿನಿಮಾನ ತೆಗಿಬೇಕು ಅನ್ನೋ ಒತ್ತಾಯ ಆಗಿರ್ತಕ್ಕಂಥದ್ದು ನಾವು ಖಂಡಿಸ್ತೇವೆ. ಅದು ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಮತ್ತು ಇದು 100 ದಿನವೂ ಯಾವ ಥಿಯೇಟ್ರಲ್ಲಿ ಇನ್ನೂ ಜಾಸ್ತಿ ಥಿಯೇಟರ್ಗಳಲ್ಲಿ ಮಾಡಬೇಕು, ಟ್ಯಾಕ್ಸ್ ಫ್ರೀನೂ ಮಾಡಬೇಕು ಇದಕ್ಕೆ ಅಂತ ಈ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ.